ಎಲ್ಲರಿಗೂ ನಮಸ್ಕಾರ. ಪುನೀತ್ ಅವ್ರ ಬಗ್ಗೆ ಬರೀ ಮಾತುಗಳಲ್ಲಿ ಹೇಳಿದ್ರೆ ತುಂಬಾ ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ಮಾತಿಗೆ ಸಿಗದೇ ಇರುವಂತವ್ರು ಅಂದ್ರೆ ಮಾತುಗಳಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ತುಂಬಾ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅಂತ ವ್ಯಕ್ತಿ ನನ್ನ ಆತ್ಮೀಯ ಗೆಳೆಯ. ನನಗಷ್ಟೇ ಅಲ್ಲ, ನನಗೆ ಫ್ಯಾಮಿಲಿ ಫ್ರೆಂಡ್ ತರ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಾವು ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇರ್ತೀವಿ. ಸೊ ನನ್ನ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅವರಿಗೆ. ನನ್ನ ಇಬ್ಬರು ಮಕ್ಕಳು ಬರ್ಡೇ ಡೇಟ್ ಅವ್ರಿಗೆ ಗೊತ್ತಿತ್ತು. ಅವರೆಷ್ಟೇ ಬ್ಯುಸಿ ಇದ್ರು ಸಹ ಅವ್ರ ಬರ್ತ್ಡೇ ದಿನ ಅವರೇ ಫೋನ್ ಮಾಡಿ, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಸಹ, ಓ ಹೌದಾ ಆಯ್ತು ಸಂಜೆ ಅವ್ರು ಬಂದ್ಮೇಲೆ ನಾನು ಕಾಲ್ ಮಾಡ್ತೀನಿ, ಮತ್ತೆ ಕಾಲ್ ಮಾಡಿ ಬರ್ಡೇ ವಿಶ್ ಮಾಡಿದ್ರು. ಒಂದು ಇನ್ಸಿಡೆಂಟ್ ಅವ್ರ ವ್ಯಕ್ತಿತ್ವ ಯಾವ ರೀತಿ ಅಟ್ರಾಕ್ಟ್ ಆಗಿತ್ತು, ಪರಿಣಾಮ ಬೀರಿತ್ತು ನನ್ನ ಫ್ಯಾಮಿಲಿ ಮೇಲೆ ಅಂತ ಹೇಳೋದಾದ್ರೆ, ನಾವು ಪ್ರೇಮ ಪೂಜ್ಯಂನ ಪ್ರಮೋಷನ್ ಮಾಡ್ತಾ ಇದ್ವಿ ಹುಬ್ಳಿನಲ್ಲಿ. ಆಗ ಈ ಸುದ್ದಿ ನಮಗೆ ಗೊತ್ತಾಯ್ತು. ಅಲ್ಲಿ ನಾವು ಇಮಿಡಿಯೇಟ್ ಪ್ಯಾಕಪ್ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. ಬಂದು ಡೈರೆಕ್ಟು ಕಂಠೀರವ ಸ್ಟೇಡಿಯಮ್ಗೆ ಬಂದ್ವಿ. ಸೊ ನನ್ನ ಮಗಳು ಫೋನ್ ಮಾಡಿದ್ಲು, ಪಾಪ ನಾನು ಬರ್ತೀನಿ ಕರ್ಕೊಂಡೋಗಿ ಅಂತ. ನಾನು ಹೋಗ್ತಾ ಇದ್ದೀನಿ, ಚೆನ್ನಾಗಿ ನೋಡೋಣ ಎಷ್ಟು ಕ್ರೌಡ್ ಇರುತ್ತೆ ಏನು ಅಂತ ಗೊತ್ತಿಲ್ಲ, ನಾನು ನಿನಗೆ ಹೇಳ್ತೀನಿ ಅಂತೇಳಿ ನಾನೇ ಬೇಜಾರಲ್ಲಿದ್ದೆ. ಸೊ ಫೋನ್ ಕಟ್ ಮಾಡಿದೆ. ನಾವು ಸ್ಟೇಡಿಯಂ ಹೋಗಿ ನೋಡ್ಕೊಂಬಂದ್ವಿ. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನ ಹೆಂಡತಿ ಹೇಳಿದ್ಲು, ಅವಳು ರಾತ್ರಿ ಊಟ ಮಾಡಿಲ್ಲ ಹಾಗೆ ಮಲಗಿದಾಳೆ ಅಂತ. ನಾನು ಯಾಕೆ ಚಿನ್ನ ಅಂತ ಹೇಳಿದ್ರೆ, ಇಲ್ಲ ನಾನು ನೋಡಲೇಬೇಕು ಅಂತ ಹೇಳಿದ್ರು. ಮತ್ತೆ ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ನಾನು ಸ್ಟೇಡಿಯಂಗೆ ಹೋದೆ. ಬರಬೇಕಾದ್ರೆ ನಾನು ಕೇಳಿದೆ, ಏನು ಮಗಳೇ ಓಕೆನಾ ಅಂದ್ಬಿಟ್ಟು, ಯಾಕೆ ಅಷ್ಟೊಂದು ಇದು ಮಾಡಿದೆ ಅಂತ ಕೇಳಿದೆ. ಯಾಕೆ ಅವಳು ಹೇಳಿದ ಒಂದು ಉತ್ತರ ಏನಂದ್ರೆ, ಇಲ್ಲ ಪಪ್ಪ ನಾನು ಎಲ್ಲೇ ಇದ್ದರೂ ಎಷ್ಟೇ ಕ್ರೌಡಲ್ಲಿದ್ರು ಅವ್ರನ್ನ ಗುರುತಿಸ್ಬಿಟ್ಟು ನನ್ನ ಕರೆದು ನಾನು ಮಾತಾಡಿಸ್ತಾ ಇದ್ರು. ಶಿ ಲಿಟ್ರಲಿ ಕ್ರೈಯಿಂಗ್. ಅವಳು ಯಾವತ್ತು ಅಷ್ಟೊಂದು ಎಮೋಷನ್ ಆದವಳಲ್ಲ, ಯಾವತ್ತು ಅಷ್ಟೊಂದು ಏನು ಬೇಕು ಅಂತ ಕೇಳಿದವಳು, ಅವತ್ತು ಮಾತ್ರ ಅದನ್ನು ಕೇಳೋದು. ಅಂದರೆ ಎಷ್ಟು ಪ್ರಭಾವ ಬೀರಿದ್ರು ಅವರು ಅಂತ. ಶಬರಿಮಲೆಗೆಲ್ಲ ಹೋದರೆ ನನ್ನ ಮಕ್ಕಳನ್ನ ಅವ್ರ ಜೊತೆಲೇ ಇಟ್ಕೊಂಡು ಬೇರೆ ಎಲ್ಲೋ ಹೋಗೋದಕ್ಕೆ ಬಿಡ್ತಾರಲ್ಲ, ಅವ್ರ ಜೊತೆಲೇ ಇಟ್ಕೊಳ್ಳೋರು, ಅವರು ನನ್ನ ಜೊತೆಲೇ ಇರಿ ನನ್ನ ಜೊತೆಲೇ ಇರಿ ಅಂತ. ಅವ್ರು ಏನು ತಿಂತಾರೆ ಅದನ್ನು ಅವರು ಕೊಟ್ಟು ತಿನ್ನಿಸಿ. ನನ್ನ ಮಗ ಜಿಮ್ನಾಸ್ಟಿಕ್ ತುಂಬ ಚೆನ್ನಾಗಿ ಮಾಡ್ತಾನೆ, ಅಪ್ಪು ಸರ್ ನಿಮ್ಗೆ ಗೊತ್ತಿದ್ದಾಗ ಎಷ್ಟು ಜಿಮ್ನಾಸ್ಟಿಕ್ ಚೆನ್ನಾಗಿ ಮಾಡ್ತಾಯಿದ್ರು ಅಂತ. ಅವರಿಬ್ಬರು ಒಬ್ರಿಗೊಬ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾರೆ, ಜಸ್ಟ್ ಫ್ರೆಂಡ್ ಥರ. ನನ್ನ ಮಗನಿಗೆ ಏನಾಗೊಂದು 9 ವರ್ಷ 8 ವರ್ಷ 9 ವರ್ಷದ ಹುಡುಗನ ಹತ್ರ ಅವರು ಟಿಪ್ಸ್ಗಳು ತೊಗೊಳ್ತಾ ಇದ್ರು, ಹೆಂಗೆ ಲೆಗ್ಗೆಲ್ಲ ಎಷ್ಟೊಂದು ಚೆನ್ನಾಗಿ ಸ್ಟ್ರೆಚ್ ಮಾಡ್ತೀಯ ನೀನು, ನನಗೂ ಒಂಚೂರು ಹೇಳ್ಕೊಡೋದು. ಅವರೇ ಎಕ್ಸ್ಪರ್ಟ್, ಅವರೇ ಅದರಲ್ಲೆಲ್ಲ ಚಾಂಪಿಯನ್. ಅದೇ ನನ್ನ ಮಗನ್ನ ಕೇಳ್ಕೊಂಡು ಆ ರೀತಿಯೆಲ್ಲ ಒಂದು ಆತ್ಮೀಯತೆ. ಆಮೇಲೆ ನಾನು ಯಾವತ್ತಾರು ಅವ್ರ ಸಿನಿಮಾಗಳು ನೋಡಿ ಮೆಸೇಜ್ ಮಾಡಿದ್ರೆ, ಕಾಂಪ್ಲಿಮೆಂಟ್ಸ್ ಕಳಿಸಿದ್ರೆ, 3-4 ದಿನ ಆದಮೇಲೆ ಆದರೂ ನನಗೆ ಅವರು ರಿಪ್ಲೈ ಮಾಡೋರು, ಸಾರಿ ಪ್ರೇಮ್ ಬ್ಯುಸಿ ಇದ್ದೆ ಶೂಟಿಂಗಲ್ಲಿ ಮೆಸೇಜ್ ನೋಡ್ಕೊಂಡಿರಲ್ಲ, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಅಂತ ಹೇಳಿ ಈ ಸಿನಿಮಾ ಬಗ್ಗೆಗಳೆಲ್ಲ ಮಾತಾಡಿಕೊಂಡು. ತುಂಬ ಅಪರೂಪದ ವ್ಯಕ್ತಿತ್ವ ಸರ್. ಇವತ್ತು